ಪರಿಷತ್ನಲ್ಲಿ ಡಿಕೆಶಿ ವಿರುದ್ಧ ಸಿಬಿಐ ತನಿಖೆ ವಿಚಾರ ಗದ್ದಲವನ್ನು ಎಬ್ಬಿಸಿದೆ. ಸಿಬಿಐ ತನಿಖೆ ವಾಪಸ್ ಪಡೆದ ವಿಚಾರಕ್ಕೆ ಬಿಜೆಪಿ ಈಗ ಸಮರವನ್ನು ಸಾರಿದೆ. ಸರ್ಕಾರ ಅಡ್ಡದಾರಿ ಹಿಡಿದಿದೆಯಾ ಅಂತ ಕಮಲ ಪಡೆ ವಾಗ್ದಾಳಿಯನ್ನು ನಡೆಸಿದೆ. ರಾಜಕೀಯ ದುರುದ್ದೇಶದಿಂದ ಸಿಬಿಐಗೆ ಕೊಟ್ಟಿದ್ರೆ ನೀವು, ಸಿಬಿಐಗೆ ನೀವು ನೀಡಿದ್ದೆ ತಪ್ಪು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಬಿಜೆಪಿಯ ನಾಯಕರ ವಿರುದ್ಧ. ಈ ವಿಷಯದ ಮೇಲೆ ಹುಡುಗಾಟ ಬೇಡ ಅಂಥೇಳಿ ಸಭಾಪತಿಗಳು ಗರಂ ಆದ್ರು. ನೋಡಿ, ಇವತ್ತು ಕೊನೆ ದಿನ, ಏನು ಕೆಲವೇ ಹೊತ್ತಲ್ಲಿ ಮುಗಿಸ್ತಾರೆ ಕಲಾಪನ. ಸಿಬಿಐ ಡಿ ಕೆ ಶಿವಕುಮಾರ್ ಅವರ ವಿರುದ್ಧದ ಒಂದು ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ. ವಿಧಾನ ಪರಿಷತ್ನಲ್ಲೂ ಕೂಡ ಡಿ ಕೆ ಶಿ ವಿರುದ್ಧ ಸಿಬಿಐ ತನಿಖೆ ವಿಚಾರ ಗದ್ದಲ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಬಿಜೆಪಿ ಈಗ ಅದನ್ನೇ ಇಟ್ಕೊಂಡು ಚರ್ಚೆ ಮಾಡೋಕ್ಕೆ ಮುಂದಾದರು. ನಿಮ್ಮ ನಿರ್ಧಾರ ತಪ್ಪು, ಕಾನೂನಾತ್ಮಕವಾಗಿ ಇನ್ನೂ ಅದು ಹೋರಾಟ ನಡೀಬೇಕಾಗಿದೆ ಅಂತ ಹೇಳಿದರು. ಬಟ್ ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು, ನೀವೇ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದ್ದಿರಿ ಅಂಥೇಳಿ ಗರಂ ಆದರು. ಸಭಾಪತಿ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಪ್ರಯತ್ನ ಮಾಡಿದರು. ಮುಂದಿನ ಸಂದೇಶ ಬರುತ್ತದೆ. ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳ 1-4 ನಿಯಮದ ಮೇರೆಗೆ ವಿಧಾನಸಭೆಯು ದಿನಾಂಕ 14/12/23 ಈ ಕೆಳಕಂಡ ವಿಧೇಯಕವನ್ನು ಅಂಗೀಕರಿಸಿತೆಂದು ಹಾಗೂ ಪ್ರಸ್ತಾಪ ಇರುವುದಿಷ್ಟೇ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿಗಳ ವಿರುದ್ಧ ಸಿಬಿಐ ತನಿಖೆಗೆ ನೀಡಲಾಗಿದ್ದ ಅನುಮತಿಯನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಈ ಮೂಲಕ ಮೇರೆಗೆ ಸಿಬಿಐ ತನಿಖೆ ನಡೀತಾ ಇರುವಾಗ ಆ ತನಿಖೆ ಬಗ್ಗೆ ಆಕ್ರಮವಾದಂತಹ ಆಸ್ತಿ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಇಡಿ ಶಿಫಾರಸಿನ ಅನ್ವಯ ಹಿಂದಿನ ಸರ್ಕಾರದ ಸಿಬಿಐ ತನಿಖೆಗೆ ಕೊಟ್ಟಿರುವಂತಹ ಅನುಮತಿಯನ್ನು ನೀಡಿತ್ತು. ಸಿಬಿಐ ತನಿಖೆ ಈಗಾಗಲೇ ಶೇಕಡ 90% ವಿಚಾರಣೆ ಪೂರ್ಣಗೊಂಡಿರುವ ಪ್ರಕರಣವನ್ನು ರಾಜ್ಯ ಸರ್ಕಾರ ವಾಪಸ್ ಮಾಡಿರುವುದು ಇದು ಸಂವಿಧಾನಕ್ಕೆ ಮತ್ತು ಆಡಳಿತ ವ್ಯವಸ್ಥೆಗೆ, ಪ್ರಜಾಪ್ರಭುತ್ವ ನೀತಿಗೆ ಮತ್ತು ಪಾರದರ್ಶತೆಗೆ ಸಂಪೂರ್ಣ ತಿಲಾಂಜಲಿ ಹಾಕಿದಂತಹ ಒಂದು ಪ್ರಕರಣ ಆಗಿದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿರುವಂತಹ ಅಪಮಾನವಾಗಿದೆ. ಈ ವಿಚಾರದಲ್ಲಿ ಮಾನ್ಯ ಸಭಾಪತಿಯವರೇ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳುವಾಗ ತಾನು ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಮಾಡ್ತೇನೆ. ನಿಮಿಷ ನಿಮ್ಗೆ ಹೇಳ್ತೀನಿ, ನೀವು ಹೇಳಿದ್ರಿ ವಿಷಯ ತಿಳಿತಿ, ನಿಮ್ಗೆ ತಿಳಿಸ್ತೇನೆ ಆಮೇಲೆ. ವೆನ್ ದಿ ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್ ವಿ ಕಾಂಟ್ ಡಿಸ್ಕಸ್ ಹಿಯರ್ ವಿತ್ ಇಟ್ ಇಸ್ ಇಟ್ ಇಸ್ 1 ಮಿನಿಟ್. ಇದು ನ್ಯಾಯಾಲಯದ ಇನ್ನೂ ಕಂಟೆಂಪ್ಟ್ ಆಗ್ತಿದೆ, ಅದಕ್ಕೆ ಇದನ್ನು ಅಲೋ ಮಾಡಂಗಿಲ್ಲ. ದಯಮಾಡಿ ಕೂತ್ಕೊಳ್ಳಿ. ವಿನಂತಿ ಒಂದು ಕೇಳಿತಾವು ಆಗುದಿಲ್ಲ, ಆಗುದಿಲ್ಲ, ಕೋರ್ಟ್ ಮಾಡಕ್ ಬರೋದಿಲ್ಲ, ಬರಂಗಿಲ್ಲ. ದಯವಿಟ್ಟು ಕೇಳಿ, ದಯವಿಟ್ಟು ಸಭಾಪತಿ ಅವರೇ ಕೋರ್ಟ್ ಅಲ್ಲಿ ಇದೆ ಅಂತ ತೀರ್ಪು ಅಲ್ಲಿ ಕೊಟ್ಟಿದ್ದೀರಾ, ಮತ್ತೆ ನಿನ್ಕೊಂಡಕ್ಕೆ ಸಂಯಾಸಿ ಕೊಡಕ್ಕೆ. ನಮಗೆ ಅತ್ಯಂತ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಮಾನ್ಯ ಎಚ್ ಕೆ ಪಾಟೀಲ್ ಏನ್ ಹೇಳಿದ್ರು, ಕೋರ್ಟ್ ಮ್ಯಾಟರ್ಸ್ ಅಲ್ಲಿ ಇಂಟರ್ಫಿಯರ್ ಆಗ, ಯಾವ ಗೌರವ ಪಾತ್ರಕ್ಕರು ಯಾವಾಗ ಕರು ಏನು ಗೊತ್ತಿಲ್ಲ, ಕೋರ್ಟ್ ಮ್ಯಾಟರ್ಸ್ ಅಲ್ಲಿ ಇಂಟರ್ಫಿಯರ್ ಆಗಬಾರದು. ಈಗ ನಾನೇ ಕೇಳ್ತೇನೆ, ನಾನೇ ಕೇಳ್ತೇನೆ ಸಭಾಪತಿಗಳು, ಒಂದೇ ನಿಮಿಷ, ಒಂದು ಪೀಠ ಒಂದು ರೂಲಿಂಗ್ ವಿಷಯ ಒಂದು ತೀರ್ಮಾನ ಕೊಟ್ಟಾದ್ಮೇಲೆ ಅದನ್ನ ಪ್ರಶ್ನೆ ಮಾಡ್ತಾರೆ. ಸರ್ಕಾರ ಮಾನ್ಯ ಸಭಾಧ್ಯಕ್ಷರಿಂದ ಈ ಮುಂದಿನ ಸಂದೇಶ ಬರುತ್ತದೆ. ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳ 1-4 ನಿಯಮದ ಮೇರೆಗೆ